ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಜಿ, ಈಗಾಗಲೇ ಲೋಕಸಭಾ ಚುನಾವಣೆ ನಡೀತಿದೆ. ಕೊನೆ ಹಂತದ ಮತದಾನ June 1 ಇದೆ. June 4 ರಿಸಲ್ಟ್ ಇದೆ. ಚುನಾವಣಾ ಫಲಿತಾಂಶ ಏನಾಗ್ಬೋದು? ಚುನಾವಣಾ ಫಲಿತಾಂಶ ಏನಾಗ್ಬೋದು ಅನ್ನೋದು ಈಗಾಗಲೇ ಒಂದು ಮಟ್ಟಿಗೆ ಹೊರಗಡೆ ಬಂದಿದೆ. ಅಂದರೆ ಯಾರು ಏನೇ ಮಾಡಿದರೂ ಕೂಡ ಬಿ ಜೆ ಪಿ ಬೆಂಬಲಿತ NDA ಸರ್ಕಾರ ಅಧಿಕಾರಕ್ಕೆ ಬರುವಂಥದ್ದು ಎಲ್ಲಿ ಕೂಡ ತಪ್ಪಲಿಕ್ಕಿಲ್ಲ. ಸುಸ್ಪಷ್ಟವಾಗಿ ಬಹುಮತದೊಂದಿಗೆ NDA ಸರ್ಕಾರ ಬರುತ್ತೆ ಅನ್ನೋದು ಒಂದು ರಾಜಕೀಯ ಸಮೀಕ್ಷೆ. ಅಂದರೆ 272 ಏನು ನಮಗೆ ಬೇಕು ಲೋಕಸಭಾ ಚುನಾವಣೆಯಲ್ಲಿ, ಅದು ಖಂಡಿತವಾಗೂ ಹಾಗೆ ಆಗುತ್ತೆ. ಅದಕ್ಕೆ ಯಾವುದೇ ಭಯ ಇಲ್ಲ ಅಂತ ಎಲ್ಲ ಚುನಾವಣಾ ಸಮೀಕ್ಷೆಗಳು ಹೇಳ್ತಾ ಇರೋದು. ಆದರೆ ನಾವು ಒಂದೊಂದೇ ಕಡೆಯಿಂದ ನೋಡ್ಕೊಂಬರುವಾಗ, ಯಾಕೆಂದರೆ ಈಗ ಒಂದು ಚುನಾವಣೆ ನಡಿಬೇಕಾದ್ರೆ ಆಗಲಿ ಅಥವಾ ಒಂದು ಯಾವುದೇ ಒಂದು ಇವಾಗ ರಾಜಕೀಯ ಸನ್ನಿವೇಶದಲ್ಲಿ ಯಾವುದೇ ಬೆಳವಣಿಗೆ ನಡಿಬೇಕಾದ್ರೆ ಆ ಒಂದು ರಾಜಕೀಯ ಪಕ್ಷದ ನಾಯಕನ ಧೋರಣೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಅದರ ಒಂದು ಸ್ಟ್ರಾಟರ್ಜಿ ವರ್ಕ್ ಆಗುತ್ತೆ. ಅಂದರೆ ಚುನಾವಣೆಯ ಅಲ್ಲಿ ಏನೇನು ಇದನ್ನ ಮಾಡ್ತಾರೆ ಸ್ಟ್ರಾಟಜೀಸು, ಅದು ಬರುತ್ತೆ, ಮುನ್ನೆಲೆಗೆ ಬರುತ್ತೆ. ಹಂಗಾಗಿ ಮೋದಿಯವರು BJP ಕಾರ್ಯಕರ್ತರನ್ನ ಮತ್ತು NDA ಪಕ್ಷದ ಮಿತ್ರ ಪಕ್ಷದವರನ್ನ ಹುರಿದುಂಬಿಸ್ಲಿಕ್ಕೋಸ್ಕರ ಏನು ಮಾಡಿದರು, ಅಕ್ಕಿ ಬಾರ್ ಚಾರ್ ಸೌಕ್ಯ ಪಾರ್ ಅಂತ ಹೇಳಿದ್ರು. ಇದು ವಿಪಕ್ಷಗಳಿಗೆ ಸರಿಯಾದ ಮರ್ಮಾಘಾತವನ್ನು ಕೊಟ್ಬಿಡ್ತು. ಆ ಮರ್ಮಾಘಾತ ಸಂಸತ್ತಲ್ಲೂ ಕೂಡ ಪ್ರತಿಧ್ವನಿಸಿದ್ದಲ್ಲದೆ ಕೊನೆಗೆ ಯಾವ ಮಟ್ಟಕ್ಕೆ ಬಂತು ಅಂತಂದರೆ, ವಿಪಕ್ಷಗಳೇನಾಗೋದು ಅಂತ ಹೇಳಿದ್ರೆ, ಇವತ್ತು ಅಂದರೆ ಇಂಡಿ ಮೈತ್ರಿಕೂಟ ಇದೆಯಲ್ಲ, ಅದರಲ್ಲಿರುವಂಥ ಹೆಚ್ಚಿನಂಶ ರಾಜಕೀಯ ಪಕ್ಷಗಳು ಮೋದಿಯವರು 400 ಸೀಟನ್ನು ತಗೊಳ್ಳಲ್ಲ ಅಂತ ಹೇಳೋದ್ರಲ್ಲೇ ಕಾಲಹರಣೆ ಮಾಡಿದ್ರೆ ಹೊರತು ನಾವು ಎಷ್ಟು ಸೀಟ್ ತಗೋತೀವಿ. ಉದಾಹರಣೆಗೆ ಇವಾಗ ಮಮತಾ ದೀದಿ, ನಾನು ವೆಸ್ಟ್ ಬೆಂಗಾಲಲ್ಲಿ ಎಷ್ಟು MP ಸೀಟನ್ನು ಗೆಲ್ತೇನೆ ಅಂತ ಒಂದು ಆತ್ಮವಿಶ್ವಾಸದಿಂದ ಹೇಳೋ ಅಂಥ ಸಂದರ್ಭ ಇವತ್ತು ಉಳಿಸ್ಕೊಂಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗಮನಕ್ಕೆ ಬರುತ್ತೆ. ಈಗ ಕಾಂಗ್ರೆಸ್ ಪಕ್ಷದ್ದು ನೋಡೋದಾದರೆ, ಕಾಂಗ್ರೆಸ್ ಪಕ್ಷ ಇವಾಗವರೆಗೂ 270 ಸೀಟ್ಗಿಂತ ಎಲ್ಲೂ ಹೆಚ್ಚಿಗೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇಲ್ಲ. ಈಗಾಗಲೇ 4 ಹಂತದ ಚುನಾವಣೆಗಳು ಮುಗಿದಿದೆ. June 1 7ನೇ ಹಂತದ್ದು ಮುಕ್ತಾಯ ಆಗಲಿಕ್ಕಿದೆ. ಈಗಾಗಲೇ ಪ್ರಧಾನಮಂತ್ರಿಗಳು ವಾರಾಣಸಿಯಲ್ಲಿ ನಾಮಿನೇಷನನ್ನು ಫೈಲ್ ಮಾಡಿದ್ದಾರೆ. ಈ ಎಲ್ಲ ದೃಷ್ಟಿಕೋನದಿಂದ ನೋಡುವಾಗ ರಾಹುಲ್ ಗಾಂಧಿ ಅವರು ವಯನಾಡಲ್ಲಿ ನಿಂತಿದ್ರು. ವಯನಾಡಲ್ಲಿ ಚುನಾವಣೆ ಮುಗಿಯೋವರೆಗೂ ಕೂಡ ಅವರು ಎಲ್ಲಿ ಕೂಡ ಸ್ಪಷ್ಟಪಡಿಸ್ಲಿಲ್ಲ, ನಾನು ಒಂದೇ ಕಡೆ ಚುನಾವಣೆಗೆ ನಿಲ್ಲೋದು ಅನ್ನೋ ರೀತಿಯಲ್ಲಿ ಅವ್ರ ಧೋರಣೆ ಇತ್ತು. ಆದರೆ ಈಗ ಅಮೇಥಿಯಲ್ಲಿ ಹೋಗಿ ಅಮೇಥಿಯಲ್ಲಿ ನಿಲ್ತಾರೆ ಅಂತ ಒಂದು ವಿಷಯ ಹರಿದಾಡಿತ್ತು. ಆದರೆ ಅದನ್ನು ಬಿಟ್ಟು ಈಗ ರಾಯಬರೇಲಿಯಲ್ಲಿ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಅಂದರೆ ಈ ದೇಶಕ್ಕೆ ಪ್ರಧಾನ ಮಂತ್ರಿ ಅಂತ ಬಿಂಬಿಸಲಾಗ್ತಾ ಇರುವಂಥ ರಾಹುಲ್ ಗಾಂಧಿ ಅವ್ರು ಮಾತಾಡುವಂಥ ಧೋರಣೆ ನೋಡ್ತಾ ಇದ್ರೆ, ಪ್ರಬುದ್ಧತೆ ಇರುವಂಥ ಯಾವೊಬ್ಬ ಮತದಾರನು ಕೂಡ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು ಅನ್ನೋದು ಬರ್ತಾ ಇದೆ. ಯಾಕೆಂದರೆ ದೇಶದ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದು ಟಕ ಟಕ್ ಕಟ ಕಟ್ ಕಟ ಕಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. 1,00,000 ನಿಮ್ಮ ಅಕೌಂಟ್ಗೆ ಟಕ ಟಕ್ ಟಕ ಟಕ್ ಅಂತ ಬಂದ್ಬೀಳುತ್ತೆ ಅಂತಂದರೆ ಎಳೆ ಮಕ್ಕಳು ಗಿಲ್ಲಿದಾಣಲಾಡಿದ ರೀತಿನ ಅನ್ನೋಂಥ ಪ್ರಶ್ನೆ ಅವ್ರು ಇಟ್ಕೊಳ್ಬೇಕು. ಈಗ ಫಲಿತಾಂಶದ ವಿಷಯಕ್ಕೆ ಬರೋದಾದರೆ ನಾವಿವಾಗ ನಾರ್ತ್ ಈಸ್ಟಲ್ಲಿ ನೋಡೋಣ. ಅಂದರೆ ಈಶಾನ್ಯ ಭಾರತದ ಭಾಗ ಏನಿದೆ ಅಲ್ಲಿ ಹೆಚ್ಚಿನ ಅಂಶ BJP ವ್ಯತಿರಿಕ್ತವಾಗೇ ಇತ್ತು. ಆದರೆ ಈಗ ಅಲ್ಲಿ ಅಭಿವೃದ್ಧಿ ಆಗಿರುವಂಥದ್ದು ಅಂದರೆ ರಸ್ತೆ ಮತ್ತು ರೈಲ್ವೆ ಸಂಪರ್ಕ ಇರ್ಬೋದು, ಅಲ್ಲಿನ ಅಭಿವೃದ್ಧಿ ಕಾರ್ಯಗಳನ್ನು ನೋಡ್ಬೋದು. ಹೇಮಂತ ಬಿಶ್ವ ಶರ್ಮ ಅವರು ಅಸ್ಸಾಂನಲ್ಲಿ ಮಾಡಿರುವಂಥ ಒಂದು ಪರಿವರ್ತನೆ ಇರ್ಬೋದು, ಇದನ್ನೆಲ್ಲ ನೋಡುವಾಗ ವೆಸ್ಟ್ ಬೆಂಗಾಲಲ್ಲಿ ಇದು ನಾರ್ತ್ ಈಸ್ಟಲ್ಲಿ ಹೆಚ್ಚಿನ ಅಂಶ BJP ಸ್ವಲ್ಪ ಮುನ್ನಡೆ ಆಗುವಂಥ ಎಲ್ಲ ಸಂದರ್ಭಗಳು ಕಾಣ್ತಾ ಇದೆ. ಅಂದರೆ ಅಲ್ಲಿ ಹೆಚ್ಚಿನ ಅಂಶ 4-5 ರಾಜ್ಯಗಳಲ್ಲಿ BJP ಸ್ಪಷ್ಟ ಬಹುಮತದೊಂದು ಬರುತ್ತೆ. ಇನ್ನು ಕೆಳಗಡೆಗೆ ಬಂದರೆ ನಾವು ಇದು ನೋಡುವ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು, ಸಂದೇಶ್ ಖಾಲಿ ಪ್ರಕರಣ ಫುಲ್ಲು ರಿವರ್ಸ್ ಮಾಡಿದೆ ಇವತ್ತು. ಅಂದರೆ ಮಮತಾ ದೀದಿಯವರ ಒಂದು ತೆರೆ ಹಿಂದೆ ನಡೆಯುವಂಥ ರಾಜಕಾರಣ, ಓಲೈಕೆ ರಾಜಕಾರಣನ ಇವತ್ತು ಬಟಾಬೈಲ್ ಮಾಡಿದೆ. ಹೆಣ್ಣು ಮಕ್ಕಳ ಮೇಲೆ, ಅಲ್ಲಿನ ಬುಡಕಟ್ಟು ಮಹಿಳೆಯರ ಮೇಲೆ ಸಂದೇಶ್ ಖಾಲಿಯಲ್ಲಿ ನಡೆದಂಥ ದೌರ್ಜನ್ಯವನ್ನು ಯಾವೊಬ್ಬ ಭಾರತೀಯ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಅಲ್ಲಿ ಇವಾಗ ಒಂದು ದೊಡ್ಡ ಮಟ್ಟದ ಹೊಡೆತ ಬೀಳಲಿಕ್ಕಿದೆ ವೆಸ್ಟ್ ಬೆಂಗಾಲಲ್ಲಿ, ಆ ದೃಷ್ಟಿಕೋನದಿಂದ ನೋಡುವಾಗ. ಅಷ್ಟೇ ಅಲ್ಲದೆ ಈಗ CAA ಬಂದ ಮೇಲೆ ಹೆಚ್ಚಿನ ಅಂಶ ಈಗ
ಇದು ಬಾಂಗ್ಲಾದೇಶದಿಂದ ವಲಸೆ ಬಂದಂತ ಮತುವ ಜನಾಂಗ ಇರ್ಬೋದು, ಇವರೆಲ್ಲ ಒಂದು ಅಂದ್ರೆ ಮತುವ ಜನಾಂಗ ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ದಾರೆ. ಅಂದ್ರೆ ವೆಸ್ಟ್ ಬೆಂಗಾಲಲ್ಲಿ ಕೆಲವು ಬಾರ್ಡರ್ಸ್ ಏರಿಯಾದಲ್ಲಿ ಎಲ್ಲ ಕಡೆ ಇದ್ದಾರೆ. ಅವರಲ್ಲಿ ಒಂದು ದೊಡ್ಡ ಮಟ್ಟದ ಆತ್ಮವಿಶ್ವಾಸ ಉಂಟಾಗಿದೆ. ಅಂದ್ರೆ ಈಗ ನಾಗರಿಕ ಪೌರತ್ವ ಕೊಟ್ಟಿರೋದು ಈಗ 14 ಜನಕ್ಕೆ ನಿನ್ನೆ ಕೊಟ್ಟಿದ್ದಾರೆ, ಮೊದಲನೇ ಹಂತದಲ್ಲಿ 14 ಜನರಿಗೆ ಕೊಟ್ಟಿದ್ದಾರೆ. ಆ ಅವರು ಆ ಪೌರತ್ವ ಪಡ್ಕೊಂಡವರಲ್ಲಿ ಒಂದು ಖುಷಿ ಕಾಣ್ತಾ ಇದೆಯಲ್ಲ, ಅದಕ್ಕೆ ನಾವು ಬೆಲೆಯನ್ನು ಕೊಡಲೇಬೇಕು. ಈ ರೀತಿಯಾಗಿ ಬೇರೆ ದೇಶಗಳಿಂದ ಅಂದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಿಂದ ದೌರ್ಜನ್ಯಕ್ಕೊಳಗಾಗಿರೋಂಥ ಹಿಂದೂಗಳಿಗೆ ನಾವು ನಾಗರಿಕತ್ವವನ್ನು ಕೊಡ್ತೀವಿ ಅಂತ ಭಾಜಪ ಹೇಳಿತ್ತು, ಅದನ್ನ ಇವತ್ತು ಕೊಡ್ತಾ ಹೋಗ್ತಾ ಇದೆ. ಅದು ವೆಸ್ಟ್ ಬೆಂಗಾಲಲ್ಲಿ ಇವಾಗ ನಾವು ನೋಡಿದ್ವಿ. ವೆಸ್ಟ್ ಬೆಂಗಾಲಲ್ಲಿ ಕೂಡ ಹೆಚ್ಚಿನ ಅಂಶ BJP ಬಹುಮತ ಬರುತ್ತೆ. ಅಂದರೆ ಅಲ್ಲಿರೋ ಸೀಟ್ಗಳಲ್ಲಿ ಹೆಚ್ಚಿನ ಅಂಶ ಒಂದು 30% ತಗೊಳ್ಳುತ್ತೆ ಅಂತ ಹೇಳ್ಬೋದು. ಹಂಗೆ ಈಗ ಒರಿಸ್ಸಾಗೆ ಬರೋದಾದರೆ ಒರಿಸ್ಸಾದಲ್ಲಿ ನವೀನ್ ಇವರು ಪಟ್ನಾಯಕ್ ಅವರು ಇದ್ದಾರಲ್ಲ, ಅವ್ರ ಆರೋಗ್ಯ ಕ್ಷೀಣಿಸಿದೆ. ಹಂಗಾಗಿ ಬಿಜು ಪಟ್ನಾಯಕ್ ಪಕ್ಷ ಏನಿದೆ ಅಲ್ಲ, ಅವರು ಅಷ್ಟು ಸರಿಯಾಗಿ ಇದು ಮಾಡ್ತಾ ಇಲ್ಲ. ಅಲ್ಲಿ ಅಲ್ಲಿದ್ದ ಏನಾಗಿದೆ, BJPಗೆ ಅಲ್ಲಿ ತುಂಬ ಪ್ಲಸ್ ಪಾಯಿಂಟ್ ಇದೆ. ಅದೇ ರೀತಿ ನಾವು ಬಿಹಾರ್ಗೆ ಹೋದರೆ ನಮ್ಮ ಇವರು ಪಲ್ಟುರಾಮ್ ಅಂತ ಏನು ಹೇಳ್ತಾರೆ ನಿತೀಶ್ ಕುಮಾರ್ ಅವರು, ಅವರು ಮುಖ್ಯಮಂತ್ರಿಯಾಗೆ ಮುಂದುವರಿಬೇಕು ಅನ್ನೋ ಆಸೆಯಿಂದ RJD ಜೊತೆ ಅಲೈಯನ್ಸ್ ಮಾಡಿಕೊಂಡ್ರು, ಅದು ಸರಿ ಹೋಗದೇ ಇದ್ದಿದ್ದಕ್ಕೆ ಇವಾಗ BJP ಕಡೆಗೆ ಬಂದಿದ್ದಾರೆ. ಅಲ್ಲಿ ನೋಡಬೇಕಾಗುತ್ತೆ. ಅಂದರೆ ಜಾತಿ ರಾಜಕಾರಣ ಮತ್ತು ನಿತೀಶ್ ಕುಮಾರ್ ಅವರ ಒಂದು ಆಡಳಿತ ಶೈಲಿಯಿಂದ ಅಲ್ಲಿ 70-30% ಕಂಡು ಬರ್ತಾ ಇದೆ. ಅಂದರೆ ಯಾದವ ಮತಗಳು ಸ್ವಲ್ಪ ನಿರ್ಣಾಯಕ ಇದೆ ಅಲ್ಲಿ. ಹಂಗಾಗಿರೋದ್ರಿಂದ ನೋಡ್ಬೇಕು ಅಲ್ಲಿ. ಅದು ಬಿಟ್ಟು ನೀವು ಇನ್ನು ಜಾರ್ಖಂಡ್ ಅಲ್ಲೆಲ್ಲ ನೋಡಿದ್ರೆ ಈ ಒಂದು ಭ್ರಷ್ಟಾಚಾರದ ಇದರಿಂದ ಅಲ್ಲಿನ CMA ಇವಾಗ ಇದಾಗಿದ್ದಾರೆ, ಸಿಕ್ಕಾಕೊಂಡಿದ್ರು ಮೊನ್ನೆ. ಇದೆಲ್ಲ ನೋಡುವಾಗ ಜಾರ್ಖಂಡಲ್ಲಿ ಕೂಡ ಒಂದು ಪರಿವರ್ತನೆ ಆಗುವಂಥ ಪ್ರಮೇಯ ಕಂಡುಬರ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ನೋಡುವಾಗ ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ನೇ ಮಾಡೋದಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಇವಾಗ ಜಮ್ಮು ಕಾಶ್ಮೀರದಲ್ಲೂ ಕೂಡ ಜನರೇ ಮುಸ್ಲಿಂ ಬಾಹುಳ್ಯ ಇದ್ದರೂ ಕೂಡ ಅಲ್ಲಿ ಕೂಡ ಇವತ್ತು ಮೋದಿ ಅವರು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನ ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು POKಯಲ್ಲಿ ನಾವು ಭಾರತದ ಜೊತೆ ಸೇರ್ತೀವಿ ಅಂತ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆಯಲ್ಲ, ಇದೇ ನಮಗೆ ಸ್ಪಷ್ಟವಾದ ಸೂಚನೆ ಕೊಡುತ್ತೆ. BJP ಅಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಬರದೇ ಇದ್ರೂ ಕೂಡ ಆ ರೇಷೋ ಇರುತ್ತಲ್ಲ, BJPಯ ವೋಟಿಂಗ್ ರೇಷೋ ದೇಶದ ಪೂರ್ತಿ ಚಿತ್ರಣ ನೋಡುವಾಗ ಎಲ್ಲಿ ಕೂಡ ಫಾಲ್ ಡೌನ್ ಆಗಲ್ಲ. ಯಾಕೆ ಅಂತಂದರೆ ಮತದಾರನು ಕೂಡ ತುಂಬ ಪ್ರಬುದ್ಧತೆಯಿಂದ ಯೋಚನೆ ಮಾಡ್ತಾ ಇರ್ತಾನೆ. ಕೇವಲ ಗ್ಯಾರಂಟಿ ಭಾಗ್ಯಗಳಿಂದನೇ ನಾನು ಬಹುಮತ ತಗೊಳ್ತೀನಿ ಅನ್ನೋದು ಕಾಲ ಹೊರಟೋಗುತ್ತೆ. ಅದು ಕ್ಷಣಿಕ ಇರ್ಬೋದು. ಒಂದು 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 ಲೆಕ್ಕಾಚಾರದಲ್ಲಿ ಹೇಳ್ಬೇಕಂದ್ರೆ, ರಾಜಕೀಯ ವಿಶ್ಲೇಷಣೆಯಲ್ಲಿ ತುಂಬ ಆಳಕ್ಕೆ ಹೋಗಿ ಹೇಳ್ಬೇಕಂದ್ರೆ, ಗ್ಯಾರಂಟಿ ಯೋಜನೆ ಮೇಲೆ ಮತದಾರ ಮತವನ್ನು ಹಾಕಿದ್ರು ಕೂಡ ಅದು ಕ್ಷಣಿಕ, ಒಂದು ಅಥವಾ ಎರಡು ಚುನಾವಣೆಯಲ್ಲಿ ಬಟ ಬಯಲಾಗುತ್ತೆ. ತದನಂತರದಲ್ಲಿ BJP ಇನ್ನು ಪುಟುಬಿಟ್ಟು ಚಿನ್ನ ಥರ ಮೇಲೆ ಬಂದೇ ಬರೋದು ಗ್ಯಾರಂಟಿ NDA. ಹಾಗಾಗಿ ದಕ್ಷಿಣ ಭಾರತದ ಕಡೆಗೆ ನಾವು ಬರುವಾಗ ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ ಬೇರೆ ಚಿತ್ರಣ ಇದೆ, ತಮಿಳ್ನಾಡಲ್ಲಿ ಬೇರೆ ಚಿತ್ರಣ ಇದೆ, ಕರ್ನಾಟಕದಲ್ಲಿ ಬೇರೆ ಚಿತ್ರಣ ಇದೆ, ಕೇರಳದಲ್ಲಿ ಬೇರೆ ಚಿತ್ರಣ ಇದೆ, ಮಹಾರಾಷ್ಟ್ರದಲ್ಲಂತೂ ಫುಲ್ ಸ್ಕ್ವಾಶ್ ಆಗಿದೆ. ಏಕನಾಥ್ ಶಿಂದೆ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದಮೇಲೆ ಅಲ್ಲಿ ಕಂಪ್ಲೀಟ್ ಕಾಂಗ್ರೆಸ್ಸು ಏಳ ಹೆಸರಿಲ್ದಂಗೆ ಆಗಿದೆ. ಬಂದ್ರೂ ಕೂಡ ಎಷ್ಟು ಸೀಟ್ ತಗೊಳ್ತಾರೆ, ಅಲೈಯನ್ಸ್ಗಳ ಮಧ್ಯೆ ಇವ್ರು ಎಷ್ಟು ಸೀಟ್ಗಳನ್ನು ಗೆಲ್ತಾರೆ ಅನ್ನೋದು. ಉತ್ತರ ಪ್ರದೇಶದಲ್ಲಿ ಇವತ್ತು ಇರುವಂಥ ಎಲ್ಲ ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆಲ್ತೇವೆ ಅಂತ ಹೇಳುವಂಥ ಆತ್ಮವಿಶ್ವಾಸದಲ್ಲಿ ಇವತ್ತು BJP ಇದೆ. ಮತ್ತು ಪಂಜಾಬಲ್ಲಿ ನೋಡುವಾಗ ಕೇಜ್ರಿವಾಲ್ ಅವರು ಆಟ ಏನು ನಡೆಯೋ ಮಟ್ಟಕ್ಕೆ ಕಾಣ್ತಾ ಇಲ್ಲ. ಯಾಕೆಂದರೆ ಡೆಲ್ಲಿಯಲ್ಲಿ ಕೂಡ ಅವ್ರ ಆಟ ಏನು ನಡೀತಾ ಇಲ್ಲ. ಈಗ ಅವರು ಈ ಲಿಕ್ಕರ್ ಲಾಬಿ ಹಗರಣದಲ್ಲಿ ಸಿಲುಕಿರೋದ್ರಿಂದ ಜನನು ಕೂಡ ಪ್ರಬುದ್ಧತೆಯಿಂದ ಯೋಚನೆ ಮಾಡ್ತಾರೆ ಅನ್ನೋದರಿಂದ ಈ ಎಲ್ಲ ಒಂದು ಓವರಾಲ್ ಚಿತ್ರಣ ನೋಡುವಾಗ ಕರ್ನಾಟಕದ ವಿಷಯಕ್ಕೆ ನಾವು ಬರುವಾಗ ಸ್ವಲ್ಪ ಏನಾಗುತ್ತೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಈ ಪಂಚಭಾಗ್ಯಗಳನ್ನು ಫಸ್ಟ್ ಇಂಪ್ಲಿಮೆಂಟ್ ಮಾಡೋರು, ಎರಡೆರಡು ತಿಂಗಳಿಗೆ ಒಂದೊಂದು ಇಂಪ್ಲಿಮೆಂಟ್ ಮಾಡ್ತಾ ಹೋಗಿದ್ರಿಂದ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ನಾನೊಂದು ಸ್ಪಷ್ಟತೆಯನ್ನು ಕೊಡ್ಬೋದು. ಯಾಕೆಂದರೆ ನಾನು ಇಲ್ಲಿರೋದ್ರಿಂದ 2-3 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಾನು ತಿರುಗಾಡೋದ್ರಿಂದ ಒಂದು ಕ್ಲಾರಿಟಿಯನ್ನು ನಾನು ಈ ಮೂಲಕ ಒಂದು BJP ಪಾಸ್ ಮಾಡಬೇಕು ಅಂತಿದ್ದೀನಿ, ಕಾಂಗ್ರೆಸ್ಗೂ ಪಾಸ್ ಮಾಡಬೇಕಂತಿದ್ದೀನಿ. ಕಾಂಗ್ರೆಸ್ನ ಬೂತ್ ಮಟ್ಟದ ವರ್ಕರ್ಗಳೇನಿದ್ದಾರೆ ಅವರು ತುಂಬ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ. BJP ಏನು ಮಾಡಿದೆ ಅಂತೇಳಿದ್ರೆ ಬಣ ರಾಜಕೀಯದಲ್ಲಿ ಬಳಲದಂಗೆ ಕಾಣ್ತಾ ಇದೆ. ಆ ದೃಷ್ಟಿಕೋನದಿಂದ ನೋಡುವಾಗ BJP ಇಲ್ಲಿ 20 ಸ್ಥಾನಗಳಿಗೆ ತೃಪ್ತಿ ಪಟ್ಕೋಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರು ಹಗರಣ ಆಗಿದ್ದರಿಂದ
ಜೆ ಡಿ ಎಸ್ ಎರಡು ಸ್ಥಾನದಲ್ಲಿ ಗೆಲ್ಬಹುದು, ಅಂದ್ರೆ 20-22 ಸ್ಥಾನವನ್ನ ಮೈತ್ರಿ ಇಲ್ಲಿ ಪಡ್ಕೊಳ್ಳುತ್ತೆ, BJP ಮತ್ತೆ JDS ಮೈತ್ರಿ ಪಡ್ಕೊಳ್ಳುತ್ತೆ ಅನ್ನೋದನ್ನ ಹೇಳ್ಬೋದು. ಒಂದ್ ಸ್ಥಾನ ಆ ಕಡೆ ಈ ಕಡೆ ಆಗ್ಬೋದು. ಮತ್ತೆ ಇನ್ ಮಧ್ಯ ಭಾರತ ಮತ್ತೆ ಪಶ್ಚಿಮ ಭಾರತದ ಕಡೆ ಹೋಗುವಾಗ ಪ್ರಶಾಂತ್ ಕಿಶೋರ್ ಅವರೇ, ಅಂದ್ರೆ ಅವರೇ ಒಬ್ರು ವಿಶ್ಲೇಷಕರಲ್ವಾ, ಅವ್ರು ಇವಾಗ ಸ್ಟ್ರಾಟಜಿಸ್ಟ್ ಅವರು, ಅವರೇ ಹೇಳಿರೋ ಪ್ರಕಾರ ಎಲ್ಲಿಯವರೆಗೂ ಕಾಂಗ್ರೆಸ್ಸು ಮತ್ತೆ ಇಂಡಿ ಅಲೈಯನ್ಸು BJPಯನ್ನ ಉತ್ತರ ಭಾರತದಲ್ಲಿ, ಅಂದ್ರೆ ಹಿಂದಿ ರಾಜ್ಯಗಳು ಅಂತ ಏನ್ ಕರೀತಾರೆ, ಅಲ್ಲಿ 100 ಸೀಟನ್ನ ಪರಾಭವಗೊಳಿಸೋದಿಲ್ಲ, ಅಲ್ಲಿವರೆಗೂ ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಅವರು ಸ್ಪಷ್ಟತೆಯನ್ನ ಹೇಳಿದ್ದಾರೆ. ಈ ಎಲ್ಲ ಓವರಾಲ್ ಚಿತ್ರಣವನ್ನ ನಾವು ನೋಡುವಾಗ ಇನ್ನೂ ಒಂದು ತುಂಬಾ ಉತ್ಸುಕದಾಯಕವಾದಂತ ಒಂದು ಸಂಗತಿ ಈ ಲೋಕಸಭಾ ಚುನಾವಣೆಯಲ್ಲಿ ಅಡಗಿದೆ. ಭಾರತದ ನಾರಿಮಣಿ ಅಂದ್ರೆ ಹೆಂಗಿರ್ಬೇಕು ಅನ್ನೋದನ್ನ ಒಂದು ಸ್ಪಷ್ಟ ಚಿತ್ರಣವನ್ನ 2024ನೇ ಇಸ್ವಿಯ ಲೋಕಸಭಾ ಚುನಾವಣೆ ನಮ್ಮೆಲ್ಲರ ಮುಂದೆ ತೆರೆದಿಟ್ಕೊಂಡಿದೆ. ಹೈದರಾಬಾದ್ನ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಭಾರತದ ಒಬ್ಬ ನಾರಿಮಣಿ ಅಂದ್ರೆ ಹೆಂಗಿರ್ಬೇಕು ಅಂತ. ಅಂತ ಒಂದು ಮುಸ್ಲಿಂ ಬಾಹುಳ್ಯ ಇರುವಂತ ಕ್ಷೇತ್ರ ಅದು. ಅಸಾವುದ್ದೀನ್ ಓವೈಸಿ ಅವರ ತಂದೆ ಸುಲ್ತಾನ್ ಓವೈಸಿ ಅವರ ಕಾಲದಿಂದ 80ರ ದಶಕದಿಂದ ಅವರ ಹಿಡಿತದಲ್ಲೇ ಇಟ್ಕೊಂಡಿದ್ದಾರೆ ಆ ಕ್ಷೇತ್ರದಲ್ಲಿ. ಯಾವೊಬ್ಬ ಹಿಂದೂ ಕ್ಯಾಂಡಿಡೇಟ್ ಆಗಲಿ ಬೇರೆ ಯಾವುದೇ ಮತೀಯದ ಕ್ಯಾಂಡಿಡೇಟ್ ಆಗಲಿ ಅಲ್ಲಿ ಗೆದ್ದೇ ಇಲ್ಲ, ಸಂಪೂರ್ಣವಾಗಿ ಅವ್ರ ಕೈಯಲ್ಲೇ ಇದೆ. ಅಂತ ಒಂದು ಕಡೆ ಒಬ್ಬ ಧೀಮಂತ ಮಹಿಳೆ ಇವತ್ತು ತನ್ನ ರಾಷ್ಟ್ರವಾದದ ವಿಚಾರವನ್ನು ಇಟ್ಕೊಂಡು ಪ್ರತಿಯೊಂದು ಮನೆಯ ಕದವನ್ನು ತಟ್ಟಿ ಅಲ್ಲಿರತಕ್ಕಂಥ ಅನಧಿಕೃತ ಮತಗಳನ್ನು ತೆಗೆಸಹಾಕಿ, ಇದರಿಂದ ಮತಪಟ್ಟಿಯಿಂದ ತೆಗೆಸಹಾಕಿ 5 ಲಕ್ಷ ಮತಗಳನ್ನು ತೆಗೆಸಿ ಹಾಕಿರೋದಲ್ಲದೆ ಇತ್ತೀಚೆಗೆ ಅನಧಿಕೃತವಾಗಿ ನಡೀತಾ ಇದ್ದ ಮತಗಳನ್ನು ಒಂದು ವಸತಿ ಸಮುಚ್ಚಯದಲ್ಲಿ ನಡೀತಾ ಇರೋದನ್ನು ಬಹಿರಂಗ ಪಡಿಸಿದ್ದಾರೆ. ಈ ದೃಷ್ಟಿಕೋನದಿಂದ ನೋಡುವಾಗ ಅಸಾವುದ್ದೀನ್ ಓವೈಸಿ ಅವರು ಏನು ಹೇಳಿದ್ರಿ, ಅವರು ಹಿಂದೂಗಳು ಪಾಪ್ಯುಲೇಷನ್ನ ಜಾಸ್ತಿ ಮಾಡೋಕ್ಕಾಗಿಲ್ಲ ಅಂದರೆ ಮನ್ನಾರ್ ಬೀಡ ತಗೊಳ್ಳಿ ಅಂತೆಲ್ಲ ಮಾತಾಡಿದರು, ಅವರು ತುಚ್ಛವಾಗಿ ಮಾತಾಡಿದರು ಹಿಂದೂ ಸಮುದಾಯವನ್ನು ಗುರುತಿಸಿ. ಮನ್ನಾರ್ ಬೀಡ ತಿಂದು ಹಿಂದೂ ಸಮುದಾಯ ತನ್ನ ಸಂತಾನವನ್ನು ಜಾಸ್ತಿ ಮಾಡುವಂಥ ಪ್ರಮೇಯ ಇಲ್ಲ, ಸರ್ಕಾರ ಹೇಳಿದಂಥ ಆಜ್ಞೆಯನ್ನು ಪಾಲಿಸೋದ್ರಲ್ಲಿ ಹಿಂದೂ ಸಮಾಜದ ವಿಧೇಯತೆ ಇದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಮಾಧವಿಲತಾ ಅವರು ಕೊಡುವಂಥ ಟಕ್ಕರ್ಗೆ ಅಸಾವುದ್ದೀನ್ ಓವೈಸಿ ಶೇಕ್ ಆಗ್ತಾರೋ ಇಲ್ಲೋ ಅದು ಬೇರೆ ವಿಷಯ, ಅವ್ರು ಸೋಲ್ತಾರೋ ಇಲ್ಲವೋ ಅದು ಬೇರೆ ವಿಷಯ, ಆದರೆ ಮಾಧವಿಲತಾ ಅವರಂತೂ ಸರಿಯಾದ ಮರ್ಮಾಘಾತವನ್ನು ಓವೈಸಿ ಬ್ರದರ್ಸ್ ಕೊಟ್ಟಿರೋದಂತೂ ಸುಸ್ಪಷ್ಟವಾಗಿ ಕಾಣುತ್ತೆ. ಅಂದರೆ ಒಂದು ಭಾರತದ ಮಹಿಳೆ ಯಾವ ರೀತಿಯಾಗಿ ಇರಬೇಕು ಅನ್ನೋಂಥ ಸ್ಪಷ್ಟ ಸಂದೇಶವನ್ನು ಹೈದರಾಬಾದ್ ಲೋಕಸಭಾ ಚುನಾವಣೆ ಮುಖಾಂತರ ಮಾಧವಿಲತಾ ಅವರು ಭಾರತಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ವಿಷಯ. ಹಾಗಾಗಿ ಇವಾಗ ನಾವು ಯಾವುದೇ ಒಂದು ಚಲನಚಿತ್ರ ನೋಡ್ಬೋದು, ಎಲ್ಲೇ ನೋಡ್ಬೋದು, ಅದರಲ್ಲಿ ನಾಯಕ ಏನಿರ್ತಾನೆ, ನಾಯಕನ ನಡವಳಿಕೆಗಳ ಮೇಲೆ, ನಾಯಕನ ಒಂದು ತಂತ್ರಗಾರಿಕೆ ಮೇಲೆ ಆ ಒಂದು ಇದು ನಡೆಯೋದು, ಅಂದರೆ ಯಾವುದೇ ಒಂದು ಉಪಕ್ರಮ ನಡೆಯೋದು. ಹಾಗಾಗಿ ಈ ಚುನಾವಣೆಯಲ್ಲಿ ಮೋದಿಯವರ ನಾಯಕತ್ವದಲ್ಲಿ, ಧೀಮಂತ ನಾಯಕತ್ವದಲ್ಲಿ ಅವರು ಕಾರ್ಯಕರ್ತರನ್ನು ಹುರಿದುಂಬಿಸ್ಲಿಕ್ಕೆ ಅಪ್ ಕಿ ಬಾರ್ 400 ಕಿ ಪಾರ್ ಅಂತ ಹೇಳಿದ್ರು. ಅದರಲ್ಲಿ ಎಷ್ಟೋ ಒಂದು ಸ್ವಲ್ಪ ಒಂದು 15-20 ಹೆಚ್ಚು ಕಡಿಮೆ ಬರ್ಬೋದು, ಯಾರು ಕೂಡ ಅಕ್ವೆರೇಸಿಯಾಗಿ ಇಂತಿಷ್ಟೇ ಬರುತ್ತೆ ಇದಮ್ಮಿತ್ತಮ್ ಅಂತ ಹೇಳಲಿಕ್ಕಾಗಲ್ಲ. ಚುನಾವಣೆಯಲ್ಲಿ ಜನರ ಮಾನಸಿಕತೆಯನ್ನು ಅರಿಯುವಂಥ ಒಂದು ಚಿತ್ರಣ ಅಷ್ಟೇ ಅದು, ಅದೇ ಅಂತಿಮ ಅಲ್ಲ ಸಮೀಕ್ಷೆನೆ. ಹಾಗಾಗಿ ಒಂದು 375 ಅಂತೂ BJP ಕ್ರಾಸ್ ಮಾಡೋದು NDA ಮೈತ್ರಿಕೂಟ ಪಕ್ಕ ಇದೆ, ಅಷ್ಟು ಬಂದೇ ಬರುತ್ತೆ. ಆದರೆ ಇಲ್ಲಿ ವಿಪಕ್ಷಗಳು ಕಲಿಬೇಕಾಗಿರುವಂಥ ಒಂದು ಪಾಠ ಇದೆ. ನೀವು ನಿಮ್ಮ ಎದುರಾಳಿಯನ್ನು ಸೋಲಿಸ್ಬೇಕು ಅನ್ನೋದು ನಿಮ್ಮಲ್ಲಿ ಚಿತ್ರಣ ಇರಬೇಕಾಗಿತ್ತು. ಆದರೆ ಅವ್ರು ಎಷ್ಟು ಸ್ಥಾನ ಗೆಲ್ತಾರೆ, 150 ಸ್ಥಾನ ಗೆಲ್ತಾರೆ, 500 ಸ್ಥಾನ ಗೆಲ್ತಾರೆ, ಮೋದಿ ಅವ್ರು ಸೋತೋಗ್ತಾರೆ ಅಂತ ನೀವು ಒಂದು ವಾತಾವರಣನ ನಿರ್ಮಾಣ ಮಾಡಕ್ಕೆ ಹೋಗಿ ನೀವು ಎಲ್ಲಿದ್ದೀರಾ ಅನ್ನೋಂಥ ಪ್ರಶ್ನೆಯನ್ನು ಮರ್ತೋಗ್ಬಿಟ್ಟಿದ್ದಾರೆ ವಿಪಕ್ಷದವರು. ಹಾಗಾಗಿ ಭಾರತದಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷಗಳು ಮೋದಿಯವರನ್ನು ನಿಂದನೆ ಮಾಡೋದು ಬಿಟ್ಟು ನಿಮ್ಮ ಪಕ್ಷವನ್ನು ನೀವು ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬೇಕು, ನೀವು ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು, ಯಾವ ರೀತಿಯಾಗಿ ದೇಶವನ್ನು ಬಲಿಷ್ಠ ಮಾಡ್ತೀರೋ ಅನ್ನೋಂಥ ಸ್ಪಷ್ಟ ಚಿತ್ರಣವನ್ನು ಜನರ ಮುಂದೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ನೀವೆಲ್ಲ ತಪ್ಪೋಗ್ಬಿಟ್ರಿ. ಅಂದರೆ ಒಬ್ಬ ವ್ಯಕ್ತಿಯನ್ನು ನಿಂದನೆ ಮಾಡಲಿಕ್ಕೆ ನಿಂತರೆ ಹೊರತು ನಿಮ್ಮ ಪಕ್ಷದ ಮಹತ್ವಾಕಾಂಕ್ಷೆ ಏನಿದೆ, ನಾವು ದೇಶದ ಜನರಿಗೆ ಯಾವ ರೀತಿ ಅಭಿವೃದ್ಧಿಯನ್ನು ಕಲ್ಪಿಸಿಕೊಡ್ತೀವಿ, ದೀನ ದಲಿತರನ್ನು ಯಾವ ರೀತಿ ಮೇಲಕ್ಕೆತ್ತುತ್ತೀವಿ, ದೇಶದಲ್ಲಿ ಯಾವ ರೀತಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ, ದೇಶವನ್ನು ಸಶಕ್ತ ಆರ್ಥಿಕತೆಯನ್ನು ಹೇಗೆ ಮಾಡ್ತೀವಿ,
ಅಪರಾಧವನ್ನ ಹೇಗೆ ನಿಯಂತ್ರಣ ಮಾಡ್ತೀವಿ, ದೇಶದ ಸೇನೆಯನ್ನ ಯಾವ ರೀತಿ ಬಲಿಷ್ಠ ಮಾಡ್ತೀವಿ, ದೇಶದ ಹೆದ್ದಾರಿಯನ್ನ ಗ್ರಾಮೀಣ ಸಾರಿಗೆಯನ್ನ ಯಾವ ರೀತಿ ಉತ್ತಮಗೊಳಿಸ್ತೇವೆ, ಎಜುಕೇಷನ್ನು ಹೆಲ್ತ್ಗೆ ಏನ್ ಮಾಡ್ತೀವಿ ಅಂತ ಹೇಳೋದನ್ನ ಎಲ್ಲವನ್ನು ಬಿಟ್ಟು ಇಂಡಿ ಅಲಯನ್ಸ್ ಇವತ್ತೇನಾಗಿದೆ, ಕಾಂಗ್ರೆಸ್ ಹೇಳಿದಂತಹ ಈ ಕಟಾಕಟ್ ಅಂತ ಹೇಳೋದ್ರಲ್ಲಿ ಕೊನೆಗೆ ಇವರೇ ಕಟಾಕಟ್ ಆಗಿ ಮನೆಗೆ ಹೋಗ್ತಾರೆ ಅಂತ ಮೋದಿಯವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ತಿರುಗೇಟನ್ನ ನೀವು ನಮಗೆ ಕೊಡದೆ ಮೋದಿಯವ್ರಿಗೆ ತಿರುಗೇಟ್ ಕೊಡಿ. ಹಾಗಾಗಿ ಮುಂದೆ ಈ ಲೋಕಸಭಾ ಚುನಾವಣೆ ಫಲಿತಾಂಶ ಜೂನ್ 4 ನಂತರ ಎನ್ ಡಿ ಎ ಮೈತ್ರಿಕೂಟ ಅಬ್ ಕಿ ಬಾರ್ ಚಾರ್ ಸೌ ಕಿ ಪಾರ್ ಅನ್ನೋದ್ರಲ್ಲಿ ಒಂದು 5-10 ಸೀಟು ಅಥವಾ ಒಂದು 20 ಸೀಟು ಆ ಕಡೆ ಈ ಕಡೆ ಆಗ್ಬೋದೇ ವಿನಃ ಸ್ಪಷ್ಟ ಬಹುಮತದೊಂದಿಗೆ ಮುಂದೆ ಇನ್ನೂ 5 ವರ್ಷಗಳ ಕಾಲ ದೇಶವನ್ನು ಮುನ್ನಡೆಸುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.